ಆತ್ಮೀಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಸ್ ಎಲ್ ಸಿ ಬೋರ್ಡ್ ಅವರು ಎಸ್ ಎಲ್ ಸಿ ಫಲಿತಾಂಶ 2022 ಯಾವಾಗ ಘೋಷಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ, ಮತ್ತು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ, ಮತ್ತು ಎಸ್ ಎಲ್ ಸಿ ಫಲಿತಾಂಶ 2022 ಮೊಬೈಲ್ನಲ್ಲಿ ಹೇಗೆ ನೋಡೋದು, ಯಾವ ವೆಬ್ಸೈಟ್, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಎಲ್ಲ ರೀತಿಯ ಎಸ್ ಎಲ್ ಸಿ ಪರೀಕ್ಷೆ ಬಗ್ಗೆ ಡೈಲಿ ಕೂಡ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ನಂತರ ಮೇನ್ ವಿಷಯಕ್ಕೆ ಬರ್ತಾದ್ರೆ, ನಿಮಗೆ ನಿಮ್ಮದು ಎಸ್ ಎಲ್ ಸಿ ಫಲಿತಾಂಶ ಯಾವಾಗ ಬರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದೇ ಇರುತ್ತೆ. ಸದ್ಯಕ್ಕೆ ಎಸ್ ಎಲ್ ಸಿ ಬೋರ್ಡ್ ಆಫ್ ಕರ್ನಾಟಕದವ್ರು ತಿಳಿಸಿರ ಪ್ರಕಾರ, ನಿಮಗೆ May 12 ನಿಮ್ಮದು April 11 ಎಕ್ಸಾಮ್ ಆಗಿತ್ತು, ಸಾರಿ May 12 ನಿಮಗೆ ಎಸ್ ಎಲ್ ಸಿ ಫಲಿತಾಂಶವನ್ನು ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಎಸ್ ಎಲ್ ಸಿ ಬೋರ್ಡ್ ಆಫ್ ಕರ್ನಾಟಕದವ್ರು ತಿಳಿಸಿದ್ದಾರೆ. ಈ ಹಿಂದೆ ಶಿಕ್ಷಣ ಸಚಿವರು ಕೂಡ May 2 ನಾವು ರಿಸಲ್ಟ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದರು. ಬಟ್ ಈಗ ಮೊನ್ನೆ ಎಸ್ ಎಲ್ ಸಿ ಬೋರ್ಡವರು May 12 ಫಲಿತಾಂಶವನ್ನು ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಸದ್ಯಕ್ಕೆ ತಿಳಿಸಿದ್ದಾರೆ. ನಂತರ ನೋಡೋದಾದರೆ ನೀವು ನಂತರ ವಿದ್ಯಾರ್ಥಿಗಳೇ ರಿಸಲ್ಟನ್ನು ಹೇಗೆ ನೋಡೋದು ಅಂತ ತಿಳಿಸಿದ್ದಾರೆ. ನೀವು ಬಂದ್ಬಿಟ್ಟು ನಿಮ್ಮ ಕ್ರೋಮ್ ಅಥವಾ ನಿಮ್ಮ ಫೈರ್ಫಾಕ್ಸ್ ಅಥವಾ ನಿಮ್ಮ ಯಾವುದೇ ಬ್ರೌಸರನ್ನು ಓಪನ್ ಮಾಡೋಕ್ಕಾಗುತ್ತೆ. ಅಲ್ಲಿ ನೀವು ನಿಮ್ಮ ಕಣ್ಮುಂದೆ ಕಾಣ್ತಿದ್ದೆ ನೋಡಿ, karnataka.nic.in ಅಂತೇಳಿ ಟೈಪ್ ಮಾಡ್ಬೇಕಾಗುತ್ತೆ. karnataka.nic.in ಅಥವಾ ನಾನು ಇದನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ನೋಡಿ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿ ಅದು ವರ್ಕ್ ಆಗಿಲ್ಲ ಅಂದರೆ ನೀವು ಕ್ರೋಮ್ಗೆ ಹೋಗಿ karnataka.nic.in ಅಂತೇಳಿ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಿದೆ, ಈ ರೀತಿ ಟೈಪ್ ಮಾಡಬೇಕಾಗುತ್ತೆ. ಈ ರೀತಿ ಟೈಪ್ ಮಾಡಿದ ತಕ್ಷಣ ಫಸ್ಟ್ ವೆಬ್ಸೈಟ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಆ ಫಸ್ಟ್ ವೆಬ್ಸೈಟ್ ನಾನು ಓಪನ್ ಮಾಡ್ತೀನಿ. ಈ ರೀತಿ ನಿಮಗೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಮೆನ್ಷನ್ ಮಾಡ್ತಾರೆ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಯಿತು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ನೀವು ಸಪ್ಲಿಮೆಂಟ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು 11/10/2021 ಅನೌನ್ಸ್ಮೆಂಟ್ ಆಗಿದೆ. ಅದೇ ರೀತಿ ನಿಮ್ಮದು ಇಲ್ಲಿ ಇನ್ನೊಂದು ಕಾಲಂ, ಹೊಸ ಕಾಲಂ ಬಂದಿರುತ್ತೆ. ನಿಮ್ಮದು ರಿಸಲ್ಟ್ ಯಾವಾಗ ಘೋಷಣೆ ಆಗುತ್ತೆ ಆವಾಗ ಒಂದು ಹೊಸದ ಕಾಲಂ ಬರುತ್ತೆ. ಏನಂದರೆ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ರಿಸಲ್ಟ್ ಅಂತ ಬಂದಿರುತ್ತೆ. ಇಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ಡ್ ಆನ್ 12/5/2022 ಈ ರೀತಿ ನಿಮಗೆ ಹೊಸದಾಗಿ ಒಂದು ಕಾಲಂ ಬಂದಿರುತ್ತೆ. ಈ ರೀತಿ ಈಗ ಯಾವ್ದು ಕಾಲಂ ಬಂದಿದೆ, ಈ ರೀತಿ ಇನ್ನೊಂದು ಹೊಸದಾಗಿ ಕಾಲಂ ಬರುತ್ತೆ. ಅದು ಯಾವಾಗಂದರೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿದ್ದ ದಿನ ಹೊಸ ಕಾಲಂ ಬರುತ್ತೆ. ಆ ರೀತಿ ಆ ಕಾಲಂನ ಕ್ಲಿಕ್ ಮಾಡೋಕ್ಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡಿದಾಗ ಇದೇ ರೀತಿ ಹೊಸದಾಗಿ ಒಂದು ಕಾಲಂ ಬಂದಿರುತ್ತೆ, ಅದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳುತ್ತೆ. ನಂತರ ನಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡೋಕ್ಕಾಗುತ್ತೆ. ವಿದ್ಯಾರ್ಥಿಗಳು ನಿಮ್ಮ ರಿಜಿಸ್ಟರ್ ನಂಬರ್ ಆಲ್ರೆಡಿ ನಿಮ್ಮ ಆಲ್ಟಿ ಕಾರ್ಡ್ ಇರುತ್ತೆ ರಿಜಿಸ್ಟರ್ ನಂಬರು. ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ನಿಮ್ಮ ಆಲ್ಟಿ ಕಾರ್ಡ್ ನಂಬರ್ ನಿಮ್ಮ ಆಲ್ಟಿ ಕಾರ್ಡಲ್ಲಿರುತ್ತೆ. ಇನ್ ಕೇಸ್ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಅಂದರೆ ನಿಮ್ಮ ನಿಮ್ಮ ಆಲ್ಟಿ ಕಾರ್ಡನ್ನು ನೋಡಿ, ಅಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ, ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ರಿಜಿಸ್ಟರ್ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಡೇ ಮಂತ್ ಇಯರ್ನ ನೀವು ಮೆನ್ಷನ್ ಮಾಡೋಕ್ಕಾಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿದ ನಂತರ ಅಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ, ನಿಮ್ಮ ಕಣ್ಮುಂದೆ ಕಾಣ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಸಲ್ಟ್ ಬಂದ್ಬಿಟ್ಟು ಇಂಟರ್ಫೇಸ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಅದೇ ನಿಮಗೆ ಭಾಷಾ ವಿಷಯಗಳಲ್ಲಿ ಯಾವ ವಿಷಯಗಳಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಾ, ಇಂಟರ್ನಲ್ ಮಾರ್ಕ್ಸ್ ಎಷ್ಟಿದೆ, ಪಾಸ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ ಅಥವಾ ಆಬ್ಸೆಂಟ್ ಆಗಿದ್ದೀರಾ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಅಲ್ಲಿ ಪ್ರಕಟ ಮಾಡಿರ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಒಂದಿನ ವಿಡಿಯೋದಲ್ಲಿ.